ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ವಿದ್ಯಾರ್ಥಿಗಳು ನೀವು ಓದ್ತಾ ಇರುವಂಥದ್ದು ಸೊ ಎಸ್ ಸಿ ಪಿ ಶಿಕ್ಷಣ ಆಗಿರುತ್ತಾ ಎನ್ ಇ ಪಿ ಶಿಕ್ಷಣ ಆಗಿರುತ್ತಾ ಸೊ ರಾಜ್ಯದಲ್ಲಿ ಎನ್ ಇ ಪಿ ಎನ್ ಏನ ರದ್ದು ಮಾಡಿದಾರಾ ಸೊ ಹಾಗಿದರೆ ರದ್ದು ಆಗಿದೆಯಾ ರಾಜ್ಯದಲ್ಲಿ ಸೊ ಯಾವ ಶಿಕ್ಷಣ ಇನ್ನು ಮುಂದೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಯಾವುದು ಬಸ್ ಆಗಿರುತ್ತೆ ಸೊ ವಿದ್ಯಾರ್ಥಿಗಳ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇರೋವಂಥದ್ದು ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಸುದ್ದಿನ ಪಡ್ಕೊಳ್ಳೋದಕ್ಕೆ ನೀವೇನೋ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದಿದೆ ಅಂತ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅವರಿಗೆ ವಿಡಿಯೋ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಷ್ಟ ಆಗುತ್ತೆ ಒಂದು ಲೈಕನ್ನು ಮಾಡೋದ್ರ ಮುಖಾಂತರ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ಸ್ಟ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುವಂತದ್ದು ಅಲ್ಲಿ ಕೂಡ ಸುದ್ದಿ ಮಾಹಿತಿಯನ್ನು ಬೇಗನೆ ಪಡ್ಕೋತಾ ಇರಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದ ನಾವು ಓದ್ತಾ ಇರೋದು ಎನ್ ಇ ಪಿ ಶಿಕ್ಷಣ ಆಗಿರುತ್ತಾ ಅಥವಾ ಎಸ್ ಸಿ ಪಿ ಶಿಕ್ಷಣ ಆಗಿರುತ್ತಂತ ಒಂದು ಡಿಗ್ರಿಗೆ ಹೋಗ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಡೌಟ್ಸ್ಗಳು ಬರ್ತಾ ಇರುವಂಥದ್ದು ಪಿ ಯು ಸಿ ಪಾಸಾಗಿ ಪದವಿ ವ್ಯಾಸಂಗಕ್ಕೆ ದಾಖಲಾತಿಯನ್ನು ಪಡೀತಿರುವಂಥ ಈ ಒಂದು ವಿದ್ಯಾರ್ಥಿಗಳಲ್ಲಿ ಸೊ ನಾವು ಓದಬೇಕಾಗಿರುವುದು ಸೊ ಎನ್ ಇ ಪಿ ಆಗಿರುತ್ತಾ ಅಥವಾ ಎ ಸಿ ಪಿನ ಅಂತ ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡ್ತಾ ಇದ್ದು ಸೊ ಪದವಿಯನ್ನು ಮೂರು ವರ್ಷ ಓದಬೇಕಾ ನಾವು ನಾಲ್ಕು ವರ್ಷ ಓದಬೇಕಾ ಅಂತ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇರುವಂಥದ್ದು ಸೊ ಪಿ ಯು ಸಿ ಪರೀಕ್ಷಾ ಪ್ರಕಟ ಆಗಿದ್ದು ವಿದ್ಯಾರ್ಥಿಗಳಿಗೆ ಈಗ ಈ ಒಂದು ವಿದ್ಯಾರ್ಥಿಗಳು ಸೊ ವ್ಯಾಸಂಗಕ್ಕಾಗಿ ಅಂದ್ರೆ ಉನ್ನತ ಶಿಕ್ಷಣಕ್ಕಾಗಿ ಪದವಿಯನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ದಾಖಲಾತಿ ಅಡ್ಮಿಷನನ್ನು ಮಾಡ್ಸ್ಕೊತಾ ಮಾಡಿಸ್ಕೋತಾ ಇದ್ದು ಆದರೆ ಈ ಒಂದು ವಿದ್ಯಾರ್ಥಿಗಳಲ್ಲಿ ಸೊ ಒಂದು ಪ್ರಶ್ನೆಗಳು ತಲೆ ಕೆಡ್ತಾ ಇರುವಂಥದ್ದು ಏನಂದರೆ ನಾವು ಇನ್ನು ಮುಂದೆ ಓದೋವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಆಗಿರುತ್ತಾ ಅಥವಾ ರಾಜ್ಯ ಶಿಕ್ಷಣ ನೀತಿ ಎಸ್ ಸಿ ಪಿನ ಸೊ ಈ ಒಂದು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳಿಗೆ ಬರ್ತಾ ಇರುವಂಥದಕ್ಕೆ ಕಾರಣ ಏನಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಅಂತಂದ್ಬಿಟ್ಟು ಎನ್ ಇ ಪಿನ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವದ ನೀತಿಗಳಲ್ಲಿ ಒಂದಾಗಿದ್ದು ಇದು ಜಾರಿಯಾದಿಂದಲೂ ಕೂಡ ಒಂದು ವಾದ ವಿವಾದಗಳು ಕೂಡ ನಡೀತಾನೆ ಇದ್ದು ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಎನ್ ಇ ಪಿಯನ್ನು ರದ್ದು ಮಾಡಿ ಎಸ್ ಪಿ ರಚನೆಗೆ ಸುಖದೇವ್ ಒಂದು ತೊರಾಟ್ ಅವರ ನೇತೃತ್ವದಲ್ಲಿ ಹದಿನೈದು ಜನರ ಒಂದು ಸಮಿತಿಯನ್ನು ರಚನೆ ಮಾಡಿ ಎಸ್ ಸಿ ಪಿ ಒಂದು ಬೇಕಾದ ಎಲ್ಲ ಒಂದು ತಯಾರಿಗಳನ್ನು ಕೂಡ ನಡೆಸ್ತಾ ಇರುವುದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿತ್ತು ವಿಶ್ವವಿದ್ಯಾಲಯಗಳಲ್ಲಿ ನೂತನ ಒಂದು ಪಠ್ಯಕ್ರಮ ಚೌಕಟ್ಟಿಗೂ ಕೂಡ ಒಂದು ಪೂರಕವಾದ ಪರಿಷ್ಕರಣೆಯನ್ನು ಕೂಡ ಶುರು ಮಾಡಿರುವಂಥದ್ದು ಎನ್ ಇ ಪಿಗೂ ಮತ್ತು ಎಸ್ ಸಿ ಪಿಗೂ ಅಜಗಜಾಂತರ ವ್ಯತ್ಯಾಸವನ್ನು ಕಾಣಬಹುದಾಗಿದ್ದು ಈ ಹಿಂದೆ ಎಸ್ ಇ ಪಿ ಏನಾದರೆ ರಾಜ್ಯ ಶಿಕ್ಷಣ ನೀತಿಯ ಪ್ರಕಾರ ಮೂರು ವರ್ಷಗಳ ಪದವಿ ಇತ್ತು ಎರಡು ವರ್ಷಗಳ ಸ್ನಾತಕೋತ್ತರ ಪದವಿ ಅಂದರೆ ಒಂದು ಪಿ ಜಿ ಅಂತ ಏನು ಕರಿತಾರಲ್ಲ ಎಮ್ ಎ ಎಮ್ ಕಮ್ ಎಮ್ ಎಸ್ ಸಿ ಮಾಡುವಂಥದ್ದು ಸೊ ಅದನ್ನು ವಿದ್ಯಾರ್ಥಿಗಳಿಗೆ ಇರ್ತಾ ಇತ್ತು ಆದರೆ ಎನ್ ಇ ಪಿಯ ಪ್ರಕಾರದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾದಾಗಿನಿಂದ ನಾಲ್ಕು ವರ್ಷದ ಒಂದು ಪದವಿ ಡಿಗ್ರಿಯನ್ನು ಇರ್ತಿತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಒಂದು ವರ್ಷದ ಸ್ನಾತಕೋತ್ತರ ಪದವಿ ಇರ್ತಿತ್ತು ಅಂದರೆ ಎಮ್ ಎ ಎಮ್ ಕಮ್ ಎಮ್ ಎಸ್ ಸಿ ಒಂದು ಓದೋಂಥದ್ದು ಇರ್ತಾರಲ್ಲ ವಿದ್ಯಾರ್ಥಿಗಳಿಗೆ ಮಾಸ್ಟರ್ ಡಿಗ್ರಿ ಅಂತಕ್ಕಂಥದ್ದು ಒಂದು ವರ್ಷ ಇರ್ತಿತ್ತು ನಾಲ್ಕು ವರ್ಷದ ಡಿಗ್ರಿ ಇರ್ತಿತ್ತು ಎನ್ ಇ ಪಿ ಪ್ರಕಾರ ಈಗ ಎನ್ ಇ ಪಿ ಒಂದು ಪ್ರಕಾರ ಮೊದಲ ವರ್ಷಕ್ಕೆ ಗ್ರ್ಯಾಜುಯೇಟೆಡ್ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದರು ಸೊ ಎರಡನೇ ವರ್ಷಕ್ಕೆ ಗ್ರ್ಯಾಜುಯೇಟೆ ಡಿಪ್ಲೊಮಾ ಒಂದು ಸರ್ಟಿಫಿಕೇಟ್ ಕೊಡ್ತಾಯಿದ್ರು ಮೂರನೇ ವರ್ಷಕ್ಕೆ ಗ್ರ್ಯಾಜುಯೇಟ್ ಡಿಗ್ರಿ ಒಂದು ಸರ್ಟಿಫಿಕೇಟ್ ಕೊಡ್ತಾಯಿದ್ರು ಹೀಗೆ ನಾಲ್ಕನೇ ವರ್ಷಕ್ಕೆ ಒಂದೊಂದು ರೀತಿಯಾದಂಥ ಸರ್ಟಿಫಿಕೇಟ್ಗಳು ಬರ್ತಾಯಿದ್ದು ವಿದ್ಯಾರ್ಥಿಗಳು ಏನಾದರೂ ಮಧ್ಯದಲ್ಲಿ ಶಿಕ್ಷಣವನ್ನು ನಿಲ್ಲಿಸಿದ್ರೆ ಆ ವರ್ಷಕ್ಕೆ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇತ್ತು ಮುಂದಿನ ವರ್ಷಕ್ಕೆ ಅವರು ಅಲ್ಲಿಂದಲೇ ಕಂಟಿನ್ಯೂ ಕೂಡ ಮಾಡಬಹುದಾಗಿತ್ತು ಆದರೆ ಈಗ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಎಸ್ ಸಿ ಪಿಯನ್ನು ಜಾರಿ ಮಾಡೋದಕ್ಕೆ ಒಂದು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದು ಈಗಾಗಲೇ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಎಸ್ ಸಿ ಪಿಗೆ ತಕ್ಕ ಹಾಗೆ ಪರಿಷ್ಕೃತ ಒಂದು ಪಠ್ಯಗಳನ್ನು ತಯಾರು ಕೂಡ ಮಾಡ್ತಾ ಇದ್ದಾರೆ ಇದೇ ವರ್ಷದಿಂದ ಎಸ್ ಸಿ ಪಿಯನ್ನು ಜಾರಿಗೆ ಬರಲಿದೆ ಅಂತಲೂ ಕೂಡ ಮಾಹಿತಿ ತಿಳಿದು ಬಂದಿದ್ದು ಪದವಿ ವ್ಯಾಸಂಗಕ್ಕೆ ಈ ವರ್ಷ ದಾಖಲಾತಿ ಪಡೆದಿರುವಂಥ ವಿದ್ಯಾರ್ಥಿಗಳು ಎಸ್ ಸಿ ಪಿನೇ ಓದ್ತಾರೆ ಅಂತಕ್ಕಂಥ ಸುದ್ದಿ ಬಂದಿರುವಂಥದ್ದು ವಿದ್ಯಾರ್ಥಿಗಳೇ ಈ ವರ್ಷದಿಂದಲೇ ಎಸ್ ಸಿ ಪಿ ಜಾರಿಯಾಗುವ ಹಿನ್ನೆಲೆಯಲ್ಲಿ ಹಲವು ಮಹತ್ವದ ಸಭೆಗಳನ್ನು ನಡೆಸಲಾಗಿದ್ದು ಸೊ ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯ ಎ ಪಿ ಜಾರಿ ಹಾಗೂ ಪಠ್ಯಕ್ರಮ ಪರಿಷ್ಕರಣೆ ಮಹತ್ವದ ಪ್ರಾಂತೀಯ ಮಟ್ಟದ ಒಂದು ಕಾರ್ಯಾಗಾರ ನಡೆಸಲಾಯಿತು ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಕೂಡ ಶಿಕ್ಷಣ ತಜ್ಞರು ಕೂಡ ಒಂದು ಭಾಷಾ ತಜ್ಞರು ಕೂಡ ಹಾಗೂ ರಾಜ್ಯ ಪಠ್ಯಕ್ರಮ ರಚನಾ ಸಮಿತಿಯ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಿದ್ದು ಒಟ್ಟಿನಲ್ಲಿ ಎನ್ ಇ ಪಿ ಈ ವರ್ಷದಿಂದಲೇ ರಾಜ್ಯದಲ್ಲಿ ಅಂದರೆ ಎ ಸಿ ಪಿ ಜಾರಿ ಆಗ್ತಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಬಂದಿರುವಂಥದ್ದು ಸೊ ಅದೇನಾದರೂ ಕೂಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಉತ್ತಮವಾದಂಥ ರೀತಿಯಲ್ಲಿ ದೊರೆಯಲಿ ಅಂತಕ್ಕಂಥ ಒಂದು ಆಶ್ವಾಸನೆ ವಿದ್ಯಾರ್ಥಿಗಳಲ್ಲಿ ಇರುವಂಥದ್ದು ಬೇಕಾಗಿರುವಂಥದ್ದು ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇಂಥ ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಪ್ರಕಾರ ಎನಿಪಿ ಬೆಸ್ಟ್ ಎಸಿಪಿ ಬೆಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ